ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ವಿಕಾ ಚಾನಲ್. ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ಶಾವಿಗೆ ಪುಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಮುಂಚೆ ನಾನು ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಇವತ್ತು ಡಿಫ್ರೆಂಟಾಗಿ ತುಂಬ ಈಸಿಯಾಗಿ ಶಾವಿಗೆ ಪುಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಜೊತೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಒಂದು ವಿಡಿಯೋನೂ ಮಿಸ್ ಆಗೋಲ್ಲ. ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತು ಈ ಗ್ಲಾಸಲ್ಲಿ 2 ಗ್ಲಾಸಷ್ಟು ಶಾವಿಗೆ ತೊಗೊಂಡಿದ್ದೀನಿ. MTR ಬ್ರ್ಯಾಂಡಿನ ಶಾವಿಗೆ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಮೀಡಿಯಂ ಸೈಜಿಂದು ಹಣ್ಣಾಗಿರೋ ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 2 ಮೀಡಿಯಂ ಸೈಜಿಂದು ಈರುಳ್ಳಿನ ಈ ರೀತಿ ಉದ್ದದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣ ಕಪ್ಪಲ್ಲಿ ಒಂದು 1/4 ಕಪ್ಪಷ್ಟು ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1/4 ಕಪ್ಪಷ್ಟು ಬೀನ್ಸು, 1/4 ಕಪ್ಪಷ್ಟು ಫ್ರೆಶ್ ಬಟಾಣಿ ತೊಗೊಂಡಿದ್ದೀನಿ. ಮಸಾಲೆಗೆ ಸಣ್ಣ ಈರುಳ್ಳಿ ಇದೆಯಲ್ಲ, ಇದೊಂದು 3 ತೊಗೊಂಡಿದ್ದೀನಿ. ಸಣ್ಣ ಈರುಳ್ಳಿ ಇರಲಿಲ್ಲ ಅಂದರೆ ಮೀಡಿಯಂ ಸೈಜಿಂದ ಈರುಳ್ಳಿ 1 ತೊಗೊಳ್ಳಿ. 1/4 ಇಂಚಷ್ಟು ಶುಂಠಿ, 1/4 ರಿಂದ 5 ಬೆಳ್ಳುಳ್ಳಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಪ್ರಮಾಣನೂ ಕಡಿಮೆನೇ ತೊಗೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡೋದಿತ್ತಂದರೆ 1 ಟೀಸ್ಪೂನ್ ಅಷ್ಟು ಯೂಸ್ ಮಾಡಿದ್ರೆ ಸಾಕು. ನೋಡಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಅದಕ್ಕಿಂತ ಸ್ವಲ್ಪ ಕಡಿಮೆ ಪುದೀನ ಸೊಪ್ಪು, 1/4 ರಿಂದ 5 1/2 ರಿಂದ 3 ಹಸೆಮೆಣ್ಸಿನ್ಕಾಯಿ. ಖಾರ ಬೇಕಿತ್ತು ಅಂದರೆ ನೀವು 4 ಹಸೆಮೆಣ್ಸಿನ್ಕಾಯಿನ ಹಾಕೋಬೋದು. ಒಗ್ಗರಣೆಗೆ 2 ಚಕ್ಕೆ, 1/5 ರಿಂದ 6 ಗೋಡಂಬಿ, 3 ಲವಂಗ, 2 ಏಲಕ್ಕಿ, 1 ಟೀಸ್ಪೂನಷ್ಟು ಜೀರಿಗೆ, 1 ಪಲಾವ್ ಎಲೆ, 1 2 ಟೇಬಲ್ಸ್ಪೂನಷ್ಟು ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ಸ್ಪೂನಷ್ಟು ಎಣ್ಣೆ. ಇಷ್ಟೇ ಫ್ರೆಂಡ್ಸ್ ಇದು ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಶಾವಿಗೆನ ಫ್ರೈ ಮಾಡ್ಕೊಳ್ಳೋಣ. ಕಡಾಯಿಗೆ 1 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾಗಿದ್ದು ಶಾವಿಗೆನ ಹಾಕ್ಕೊಳ್ಳೋಣ. ಗ್ಯಾಸ್ನ ಮೀಡಿಯಂ ಸಿಮ್ಮಲ್ಲಿಟ್ಟು 1-2 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನ ಬಿಡ್ದಂಗೆ ತಿರುಗಿಸ್ಕೊಡ್ತಾ ಇರಿ, ಅವಾಗ ಈವನ್ ಆಗಿ ಎಲ್ಲ ಶಾವಿಗೆನೂ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಶಾವಿಗೆ ರೀತಿ ಲೈಟ್ ಗೋಲ್ಡನ್ ಕಲರಾಗಿ ಫ್ರೈ ಆಗಿದೆ. ಈಗ ನಾವು ಇದನ್ನ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ಪ್ಯಾನ್ಗೆ 1 2 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ನೀವು ತುಪ್ಪ ಬದಲು ಎಣ್ಣೆನೂ ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ಎಲ್ಲ ಸ್ಪೈಸಸ್ ಹಾಕ್ಕೊಳ್ಳೋಣ. ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಪಲಾವ್ ಎಲೆ ಮತ್ತು ಗೋಡಂಬಿ ಇವೆಲ್ಲದನ್ನ ಹಾಕ್ಕೊಂಡಿದ್ದೀನಿ. ಹಾಕಿ ಫ್ರೈ ಮಾಡ್ಕೊಳ್ಳೋಣ. 10 ಸೆಕೆಂಡ್ ಆಗಿದ್ದು ಕಟ್ ಮಾಡಿಟ್ಟಿರೋಂಥ ಈರುಳ್ಳಿನ ಹಾಕಿ ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಆಗಿದೆ. ಈಗ ಕಟ್ ಮಾಡಿಟ್ಟಿರೋಂಥ ಟೊಮೊಟೊನ ಹಾಕಿ ಟೊಮೊಟೊನ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಫ್ರೈ ಆಗಿದ್ದು ತರಕಾರಿಗಳು ಹಾಕ್ಕೊಳ್ಳೋಣ. ಕ್ಯಾರೆಟು, ಬೀನ್ಸ್ ಮತ್ತು ಫ್ರೆಶ್ ಬಟಾಣಿ ಯೂಸ್ ಮಾಡ್ತಾ ಇದ್ದೀನಿ. ಮೂರನ್ನೂ ಹಾಕಿ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ, ಫ್ರೈ ಮಾಡಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು 1-5 ನಿಮಿಷದವರೆಗೂ ಇದನ್ನ ಕುಕ್ ಆಗಕ್ಕೆ ಬಿಡಬೇಕು. ಶಾವಿಗೆನ ಆಲ್ರೆಡಿ ಫ್ರೈ ಮಾಡಿದ್ದೀವಿ ಮತ್ತು ಅದು ಬೇಗ ಕುಕ್ ಆಗೋದ್ರಿಂದ ಫಸ್ಟು ತರಕಾರಿ 60-70%ವರೆಗೂ ಕುಕ್ ಆದಮೇಲೆ ನಾವು ಉಳಿದಿರೋ ಮಸಾಲೆಗಳು ಹಾಕ್ಕೊಳ್ಳೋಣ. ತರಕಾರಿ ಸ್ವಲ್ಪ ಸಾಫ್ಟ್ ಆಗೋಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಈರುಳ್ಳಿ ಮತ್ತು ಹಸೆಮೆಣ್ಸಿನ್ಕಾಯಿ ಇವೆಲ್ಲದನ್ನೂ ಹಾಕಿ ಸ್ವಲ್ಪ ನೀರು ಹಾಕಿ ಫುಲ್ಲು ಸ್ಮೂತ್ ಪೇಸ್ಟಾಗಿ ರುಬ್ಕೊಳ್ಬೇಕು. ನೋಡಿ, ಈ ರೀತಿ ಫುಲ್ಲು ಸ್ಮೂತ್ ಪೇಸ್ಟಾಗಿ ರುಬ್ಕೊಂಡಿದ್ದೀವಿ. ಅದೇ ರೀತಿ ತರಕಾರಿನೂ 70%ವರೆಗೂ ಕುಕ್ ಆಗಿದೆ. ಈಗ ನಾವು ಈ ಮಸಾಲೆನ ಇದ್ರ ಜೊತೆಗೆ ಹಾಕಿ ಇದ್ರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಮಸಾಲೆ ಚೆನ್ನಾಗಿ ಫ್ರೈ ಆಗಿ ಇದ್ರಾಗಿರೋ ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಿದೆ. ನೀವು ನೀರು ಹಾಕೋಕ್ಕೆ ಮುಂಚೆ ನೋಡ್ಕೊಳ್ಳಿ, ತರಕಾರಿ ಕಂಪ್ಲೀಟಾಗಿ ಬೆಂದಿರಬೇಕು. ತರಕಾರಿ ಎಲ್ಲ ಕಂಪ್ಲೀಟಾಗಿ ಬೆಂದಿದೆ. ಈಗ ನಾವು ನೀರು ಹಾಕ್ಕೊಳ್ಳೋಣ. ಇವತ್ತು ನಾನು ಈ ಗ್ಲಾಸಲ್ಲಿ 2 ಗ್ಲಾಸಷ್ಟು ಶಾವಿಗೆ ತೊಗೊಂಡಿದ್ದೆ. ಸೊ ನಾನು ಇವತ್ತು 3 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 1 ಗ್ಲಾಸಿಗೆ 1/2 ಗ್ಲಾಸಷ್ಟು ನೀರು, ಡಬಲ್ ಏನು ಬೇಡ ಫ್ರೆಂಡ್ಸ್ ಇದಕ್ಕೆ. ಸೊ ನೋಡಿ, 3 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು ಸ್ವಲ್ಪ ಫ್ರೆಶ್ ತೆಂಗಿನಕಾಯಿ ತುರಿನ ತುರಿದಾಕೊಳ್ತಿದ್ದೀನಿ. ಇದು ಆಪ್ಷನಲ್ಲು, ಬಟ್ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲದನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ನೀರು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ನೀರು ನೋಡಿ, ಚೆನ್ನಾಗಿ ಈ ರೀತಿ ಕುದೀತಾ ಇದೆ. ಈಗ ನಾವು ಹುರಿದಿಟ್ಟಿರೋಂಥ ಶಾವಿಗೆ ಹಾಕ್ಕೊಳ್ಳೋಣ. ಶಾವಿಗೆನ ಹಾಕಿದ್ದು ಒಂದು ಸತಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಫಸ್ಟು ಹೈ ಸಿಮ್ಮಲ್ಲಿ 2 ನಿಮಿಷ ಇಡಬೇಕು. ನೋಡಿ, 1-2 ನಿಮಿಷ ಆಗಿದೆ. ಈಗ ಇನ್ನೊಂದು ಸತಿ ಮಿಕ್ಸ್ ಮಾಡಿ ಗ್ಯಾಸ್ನ ಮೀಡಿಯಂ ಸಿಮ್ಮಲ್ಲಿಟ್ಟು 1-5 ನಿಮಿಷದವರೆಗೂ ಬಿಡಬೇಕು. ನೋಡಿ, 1-5 ನಿಮಿಷ ಆಗಿದೆ. ನೀರಿನ ಪ್ರಮಾಣ ನೋಡಿ, 70%ವರೆಗೂ ಕಡಿಮೆ ಆಗಿದೆ. ಈಗ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಇನ್ನೊಂದು 7-8 ನಿಮಿಷ ಇದನ್ನ ಲೋ ಫ್ಲೇಮಲ್ಲೇ ಬಿಡಬೇಕು. ನೋಡಿ, ಟೋಟಲಾಗಿ 10-12 ಮಿನಿಟ್ಸ್ ಆಗಿದೆ. ನೀವು ನೋಡ್ಬೋದು, ಶಾವಿಗೆ ನೋಡಿ ಕಂಪ್ಲೀಟಾಗಿ ಬೆಂದಿದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮಗೆ ಇನ್ನೊಂದು ಸ್ವಲ್ಪ ಉದುರುದ್ರಿಯಾಗಿ ಬೇಕಿತ್ತು ಅಂದರೆ 1/2 ಗ್ಲಾಸಷ್ಟು ನೀರು ಕಡಿಮೆ ಮಾಡ್ಕೊಳ್ಳಿ. 2 ಗ್ಲಾಸಿಗೆ ನೀವು 1/2 ಗ್ಲಾಸಷ್ಟು ನೀರು ಹಾಕಿದರೆ ಸಾಕು. ಈಗ ಇದು ರೆಡಿ ಇದೆಯೇ, ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ಮತ್ತು ಡಿಫ್ರೆಂಟಾಗಿ ಶಾವಿಗೆ ಪುಲಾವ್ ಮಾಡೋದು ಅಂತ. ಇದು ಶಾವಿಗೆ ಉಪ್ಪಿಟ್ಟಿಗಿಂತ ಡಿಫ್ರೆಂಟ್ ಆಗಿರುತ್ತೆ. ನಾವು ಹಾಕಿರೋ ಗ್ರೀನ್ ಮಸಾಲೆನೇ ಹೈಲೈಟು. ಈ ಡಿಫ್ರೆಂಟ್ ಆಗಿರೋ ಶಾವಿಗೆ ಪುಲಾವ್ನ ನಿಮ್ಮ ಮನೇಲೂ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.